ನಮಸ್ಕಾರ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇದು ಗೋಚಾರ ಫಲ ಮಾತ್ರವಾಗಿದ್ದು ಪೂರ್ಣ ಜಾತಕ ಫಲವನ್ನು ತಮ್ಮ ಜಾತಕದ ಭಾವಫಲ ಮತ್ತು ದಶಾಫಲಗಳನ್ನು ನೋಡಿ ನಿರ್ಧರಿಸಬೇಕಾಗುತ್ತದೆ ಫೆಬ್ರವರಿ ತಿಂಗಳ ವಿಶೇಷತೆಗಳನ್ನು ನೋಡುವುದಾದರೆ ಫೆಬ್ರವರಿ ಒಂದನೇ ತಾರೀಕು ಅಮಾವಾಸ್ಯೆ ಇದೆ ಫೆಬ್ರವರಿ ಎರಡು ಮಾಘ ಮಾಸ ಆರಂಭ ಆಗುತ್ತೆ ಮಾಘ ಮಾಸ ಸ್ನಾನಕ್ಕೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಮಾಸ ಏಳನೇ ತಾರೀಕು ರಥಸಪ್ತಮಿ ಇದೆ ಹಾಗೆ ಹದಿನಾರನೇ ತಾರೀಕು ಹುಣ್ಣಿಮೆ ಇರುತ್ತೆ ಮತ್ತು ಇಪ್ಪತ್ತನೇ ತಾರೀಕು ಗಣೇಶ ಸಂಕಷ್ಟ ಹರ ಚೌತಿ ಇರುತ್ತದೆ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯದ ಕಡೆ ಗಮನ ಹರಿಸೋಣ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಶನಿ ಮತ್ತು ಶುಕ್ರ ಗ್ರಹಗಳು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದೆ ಶನಿಬಲ ಇರ್ತಕ್ಕಂತಹ ರಾಶಿ ವೃಶ್ಚಿಕ ರಾಶಿ ಆದರೆ ಆರೋಗ್ಯದ ವಿಚಾರದಲ್ಲಿ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಸ್ವಲ್ಪ ಅನಾನುಕೂಲಗಳು ಪ್ರಾಪ್ತಿಯಾಗುತ್ತೆ ಅಂದರೆ ಹೃದಯಕ್ಕೆ ಸಂಬಂಧಿಸಿದಂಥ ರೋಗಗಳು ಕಾಣಿಸ್ಕೊಳ್ಳುವಂಥ ಅವಕಾಶ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಇರಿ ಆರೋಗ್ಯದ ವಿಷಯದಲ್ಲಿ ಆದಾಯ ಉತ್ತಮವಾಗಿರುತ್ತೆ ಶನಿ ಮೂರನೇ ಮನೆಯಿಂದ ಸಂಚಾರ ಮಾಡ್ತಾ ಇದೆ ಆದರೂ ಗುರು ನಾಲ್ಕರಲ್ಲಿರೋದರಿಂದ ಸ್ವಲ್ಪ ಏರಿಳಿತಗಳು ಉಂಟಾಗಬಹುದು ವಿದ್ಯಾಭ್ಯಾಸ ಉತ್ತಮವಾದಂಥ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾದಂಥ ಮಾಸ ಇದು ಹಾಗೆ ಭೂ ವ್ಯವಹಾರಗಳಲ್ಲಿ ಅಡಚಣೆ ಉಂಟಾಗ್ತಕ್ಕಂಥ ಮಾಸ ಅಂದರೆ ನೀವು ತೆಗೆದುಕೊಳ್ಳುವಂಥ ಭೂಮಿಯಲ್ಲಿ ಏನಾದರೂ ತೊಂದರೆಗಳಿರ್ಬೋದು ಸರಿಯಾಗಿ ಕಾನೂನಾತ್ಮಕವಾಗಿ ಪರೀಕ್ಷೆ ಮಾಡಿ ತೆಗೆದುಕೊಳ್ಳಿ ಅನುಕೂಲ ಆಗುತ್ತೆ ಹಾಗೆ ವಾಹನ ಲಾಭ ಶುಭದಾಯಕವಾಗಿದೆ ತೊಂದರೆ ಇಲ್ಲ ಇನ್ನು ವಿವಾಹದ ಕಡೆ ಗಮನ ಹರಿಸೋದಾದರೆ ಶುಕ್ರ ಮತ್ತು ಶನಿ ಇಬ್ಬರು ಚೆನ್ನಾಗಿರೋದ್ರಿಂದ ವಿವಾಹದಲ್ಲಿ ನಿಮಗೆ ಐವತ್ತರಿಂದ ಅರವತ್ತು ಪರ್ಸೆಂಟು ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ನಿಮಗೆ ವಿವಾಹದಲ್ಲಿ ಅನುಕೂಲಗಳು ಲಭ್ಯ ಆಗುತ್ತೆ ಹಾಗೆ ಉದ್ಯೋಗದಲ್ಲೂ ಸಹ ಅಷ್ಟೇ ಪ್ರಮೋಷನ್ಸ್ ಬರುವಂಥ ಅವಕಾಶಗಳು ಚೆನ್ನಾಗಿದೆ ಯಾಕೆಂದರೆ ಶನಿ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ಶುಕ್ರನು ದ್ವಿತೀಯದಲ್ಲಿ ಹಣಕಾಸಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಹಾಗೆ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸಾಧಾರಣವಾದಂಥ ಫಲವನ್ನು ಅನುಭವಿಸ್ತೀರ ಅಂದರೆ ಮುಂದಿನ ತಿಂಗಳಿಗೆ ಮುಂದೂಡಿದ್ರೆ ಒಳ್ಳೆಯದು ಯಾವುದಾದ್ರೂ ವ್ಯಾಜ್ಯಗಳು ಕೋರ್ಟ್ ಕಚೇರಿ ವ್ಯಾಜ್ಯಗಳನ್ನು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವಿಶಾಖ ನಕ್ಷತ್ರದವರಿಗೆ ಏಳು ಮತ್ತು ಹನ್ನೊಂದನೇ ದಿನಾಂಕ ಶುಭದಾಯಕವಾಗಿರುತ್ತೆ ಅನುರಾಧ ನಕ್ಷತ್ರದವರಿಗೆ ಹತ್ತು ಹದಿನೆಂಟು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೆಂಟನೇ ದಿನಾಂಕಗಳು ಶುಭದಾಯಕವಾಗಿದ್ದಾವೆ ಹಾಗೆ ಜ್ಯೇಷ್ಠ ನಕ್ಷತ್ರದವರಿಗೆ ಏಳು ಹನ್ನೊಂದು ಮತ್ತು ಇಪ್ಪತ್ತ್ಮೂರನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಪರಿಹಾರದ ಕಡೆ ಗಮನ ಹರಿಸೋದಾದರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜನ ಮಂತ್ರವನ್ನು ಜಪ ಮಾಡಿ ಓಂ ಕುಂ ಕುಜಾಯ ನಮಃ ಹಾಗೆ ಒಂದು ಪಂಚಾಮೃತ ಅಭಿಷೇಕ ಸುಬ್ರಹ್ಮಣ್ಯರಿಗೆ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತೆ